ಸಾಧನಾ ಪಂಚಕ ಪ್ರವಚನ ಮಾಲಿಕೆಯಲ್ಲಿ ಮುಂದುವರೆದ ವಿಷಯ ತಪಸ್ಸು. ಒಂದು ದೃಷ್ಟಾಂತದ ಮೂಲಕ ತಪಸ್ಸು ನಮ್ಮಲ್ಲಿ ಏನು ಕೆಲಸ ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದು ಪಟ್ಟದ ಕಲ್ಲು ಮತ್ತು ಮೆಟ್ಟಿಲು ಕಲ್ಲಿನ ದೃಷ್ಟಾಂತ. ಎಲ್ಲರಿಗೂ ಗೊತ್ತಿರುವಂಥ ಉದಾಹರಣೆ ಅದು, ಸಮಾಜದಲ್ಲಿ ಪ್ರಚಲಿತವಾಗಿರುವ ಉದಾಹರಣೆ ಅದು. ಪಟ್ಟದ ಕಲ್ಲಿಗೂ ಮೆಟ್ಟಿಲು ಕಲ್ಲಿಗೂ ಸಂಭಾಷಣೆ ನಡೆಯಿತು. ಪಟ್ಟದ ಕಲ್ಲು ಅಂದರೆ ದೇವರ ಮೂರ್ತಿ, ಗರ್ಭಗುಡಿ ಒಳಗಿರುವ ದೇವರ ಮೂರ್ತಿ. ಮೆಟ್ಟಿಲು ಕಲ್ಲು ಅಂದರೆ ಹೊಸ್ತಲಾಗ್ಬೋದು ಅಥವಾ ಮೆಟ್ಟಲಾಗ್ಬೋದು, ನೆಲ ಆಗ್ಬೋದು. ಆ ಕಲ್ಲುಗಳೆಲ್ಲ ಮೆಟ್ಟಿಲು ಕಲ್ಲುಗಳು, ಅವುಗಳ ನಡುವೆ ಸಂಭಾಷಣೆ ನಡೀತು. ನಾವೆಲ್ಲ ಒಂದೇ ಕಡೆ ಇದ್ದವರು, ಒಂದೇ ಬೆಟ್ಟದಲ್ಲಿ ದೊಡ್ಡ ಬಂಡೆಯಾಗಿ ಹಾಸು ಬಂಡೆಯಾಗಿ ನಾವೆಲ್ಲರೂ ಇದ್ದವರು. ಆದರೆ ಏನಿದು ಅನ್ಯಾಯ? ನೀನು ದೇವರಾಗಿ ನಿಂತು ಬಿಟ್ಟಿದೆಯ, ನಿನಗೆ ಪೂಜೆ ನಡೀತಾ ಇದೆ, ಸಮಯ ಸಮಯಕ್ಕೆ ನೈವೇದ್ಯ, ಮಂಗಳಾರತಿ, ಅಲಂಕಾರ, ಕಾಣಿಕೆ, ಅಪಾರ ಗೌರವ. ಆದರೆ ನಮ್ಮಗಳ ಅವಸ್ಥೆ ನೋಡು, ನಮ್ಮನ್ನು ತುಳಿತಾರೆ, ನಮಗೆ ಯಾವ ಗೌರವವನ್ನು ಕೊಡೋದಿಲ್ಲ, ಆಧಾರವನ್ನು ಕೊಡೋದಿಲ್ಲ. ನಮಗೆ ಒಂದೇ ಒಂದು ನೈವೇದ್ಯ ಇಲ್ಲ, ಒಂದೇ ಒಂದು ಮಂಗಳಾರತಿ ಇಲ್ಲ, ಪೂಜೆ ಇಲ್ಲ, ಏನಿಲ್ಲ. ಬದಲಾಗಿ ತುಳ್ಕೊಂಡು ಹೋಗ್ತಾರೆ, ಕೆಲವು ಸಾರಿ ನಮ್ಮ ಮೇಲೆ ಕಾಯಿ ಹೊಡೆದು ಬಿಡ್ತಾರೆ. ಹೀಗಿದೆಯಲ್ಲ, ಅದಕ್ಕೆ ಪಟ್ಟದಕಲ್ಲಿ ಹೇಳಿದ್ದು ಏನಂದರೆ, ಹೌದಪ್ಪ, ಆದರೆ ಚಾಣದ ಏಟು ಎಲ್ಲರಿಂದ ಹೆಚ್ಚು ನಾನು ತಿಂದಿದ್ದೇನೆ, ಅದಕ್ಕೆ ನಾನು ಅಲ್ಲಿ ಇರೋದು. ನಾನು ನೀವು ಕಡಿಮೆ ತಿಂದಿದ್ದೀರಿ, ಹಾಗಾಗಿ ಅಲ್ಲಲ್ಲಿ ಇದ್ದೀರಿ ನೀವು. ಈಗ ಒಂದು ಮೈಯೂ ಸರಿಯಾಗದೇ ಇದ್ದರೆ, ಕಲ್ಲಿನ ಒಂದು ಮೈಯೂ ಸರಿಯಾಗದೇ ಇದ್ದರೆ ಯಾವುದಕ್ಕೂ ಬರೋದಿಲ್ಲ. ಕಲ್ಲಿನ ಒಂದು ಮೈ ಕೆತ್ತನೆ ಆದರೆ ಅದು ನೆಲ ಆಗುತ್ತದೆ. ನೆಲಕ್ಕೆ ಹಾಕಿದ ಕಲ್ಲಿದೆ, ಅದರಲ್ಲಿ ಬೇರೆ ಯಾವ ಮೈಯನ್ನು ಕೆತ್ತನೆ ಮಾಡಬೇಕಾದ ಅಗತ್ಯ ಬರೋದಿಲ್ಲ ವಿಶೇಷವಾಗಿ. ಆದರೆ ಒಂದು ಮೈಯನ್ನು ಚೆನ್ನಾಗಿ ಕೆತ್ತನೆ ಮಾಡಬೇಕಾಗತ್ತೆ, ಒಂದು ಪಾರ್ಶ್ವವನ್ನು ಚೆನ್ನಾಗಿ ಕೆತ್ತನೆ ಮಾಡಬೇಕಾಗತ್ತೆ. ಹಾಗೆ ಒಂದು ಪಾರ್ಶ್ವಕ್ಕೆ ಮಾತ್ರ ಸರಿಯಾಗಿ ಚಾಣದ ಏಟು ಬಿದ್ದರೆ ಅದು ದೇವಸ್ಥಾನದ ನೆಲ ಆಗ್ಬೋದು. ಎರಡು ಪಾರ್ಶ್ವಕ್ಕೆ ಚಾಣದ ಏಟು ಸರಿಯಾಗಿ ಬಿದ್ದರೆ, ಕುಸುರಿ ಕೆಲಸ ಸರಿಯಾಗಿ ನಡೆದರೆ ಎರಡು ಪಾರ್ಶ್ವದಲ್ಲಿ, ಮೆಟ್ಟಿಲು ಕಲ್ಲಾಗ್ಬೋದು. ಅದು ಮೆಟ್ಟಿಲಿಗೆ ಎರಡು ಪಾರ್ಶ್ವ ಇರ್ತದೆ ನೋಡಿ, ಹೀಗೊಂದು ಹೀಗೊಂದು ಎರಡು ಪಾರ್ಶ್ವ ಇರ್ತದೆ ಮೆಟ್ಟಿಲಿಗೆ. ಹಾಗೆ ಎರಡೂ ಕಡೆ ಚೆನ್ನಾಗಿರ್ಬೇಕಾಗ್ತದೆ ಅದೊಂದು. ಇನ್ನು ಮೂರು ಪಾರ್ಶ್ವ ಚೆನ್ನಾಗಿ ಕೆತ್ತನೆ ಆಗಿದರೆ, ಮೂರು ಮೈ ಸರಿಯಾಗಿದ್ದರೆ ಅದು ಹೊಸ್ತಿಲು ಕಲ್ಲಾಗ್ತದೆ ಅಂತ. ಹೊಸ್ತಿಲಿಗೆ ಮೂರು ಮೈ ಇರ್ತದೆ, ಒಂದು ಮೈ ಕೆಳಗಿದ್ದರೆ ಮೂರು ಪಾರ್ಶ್ವ ಈ ಕಡೆ ಈ ಕಡೆ ಮತ್ತು ಮೇಲೆ ಮೂರು ಪಾರ್ಶ್ವವನ್ನು ಕೂಡ ಅದಕ್ಕೆ ಅದನ್ನು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ. ಹಾಗೆ ಮೂರು ಪಾರ್ಶ್ವಕ್ಕೆ ಚಾಣದೇಟು ಚೆನ್ನಾಗಿ ಬಿದ್ದರೆ ಅದು ಮೆಟ್ಟಿಲು ಕಲ್ಲಾಗ್ತದೆ ಅಂತ. ಇನ್ನು ಸರ್ವಾಂಗಗಳಲ್ಲೂ ಚಾಣದೇಟು ಬಿದ್ದರೆ ಅದು ಮೂರ್ತಿ ಆಗ್ತದೆ ಅದು. ಅದು ಮೂರು ಪಾರ್ಶ್ವ ನಾಲ್ಕು ಪಾರ್ಶ್ವ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಈ ಮೆಟ್ಟಿಲು ಕಲ್ಲೋ ಅಥವಾ ಹೊಸ್ತಿಲು ಕಲ್ಲೋ ಅದಕ್ಕಿಂತಲ್ಲ ಎಷ್ಟೋ ಹೆಚ್ಚು ಪೆಟ್ಟು ಬಿದ್ದಿರ್ತದೆ. ಅದಕ್ಕೆ ಸಣ್ಣ ಪೆಟ್ಟು, ದೊಡ್ಡ ಪೆಟ್ಟು ಎಲ್ಲ ಬಿದ್ದಿರ್ತದೆ. ಅದೆಲ್ಲ ಬಿದ್ದಾಗ ಅದು ಮೂರ್ತಿಯಾಗಿ ಪರಿಣಮಿಸ್ತದೆ. ಹಾಗಾಗಿ ಆಮೇಲೆ ಎಷ್ಟು ಹೂ ಬೀಳ್ತದೋ ಆ ಹೂ ಬೀಳಕ್ಕೆ ಏನು ಕಾರಣ ಅಂದರೆ ಮೊದಲು ಅಷ್ಟೇ ಚಾಣ ಬಿದ್ದಿರ್ತದೆ ಅಂತ, ಆಮೇಲೆ ಹೂ ಬೀಳೋದು. ಸಾತ್ವಿಕ ಸುಖ ಅಂದರೆ ಹಾಗೆ ಅಂತ, ಮೊದಲು ದುಃಖ ಅನಂತರ ಸುಖ ಅಂತ. ಹಾಗೆ ಮೊದಲು ಚಾಣದೇಟು, ಆಮೇಲೆ ಪುಷ್ಪಾರ್ಚನೆ, ಮಂಗಳಾರತಿ, ಅಲಂಕಾರ ಅಂತ. ಇದೇ ತಪಸ್ಸು. ಅಂದರೆ ತಪಸ್ಸಿನ ಪ್ರಧಾನ ಲಕ್ಷಣ ಏನು ಹೇಳಿದಾರೆ ಅಂದರೆ, ಅದು ನಂಬರಿನ ದೋಷಗಳನ್ನು ದಹಿಸುತ್ತೆ, ನಂಬರಿನ ದೋಷಗಳನ್ನು ನಾಶ ಮಾಡುತ್ತೆ. ತಪಸ್ಸಿನ ಮುಖ್ಯವಾಗಿರುವಂಥ ಕರ್ತವ್ಯವೇ ಅದು. ನಮ್ಮೊಳಗಿರುವಂಥ ವೈಶ್ವಾನರ ಪ್ರತಿಯೊಬ್ಬನೊಳಗೂ ಒಂದು ಅಗ್ನಿ ಇದೆ. ಅಗ್ನಿ ಪ್ರಜ್ವಲಿತವಾಗಿ ಎಲ್ಲ ದೋಷಗಳನ್ನು ದಹನ ಮಾಡೋದ್ರಿಂದಲೇ ತಪಸ್ಸು ಮನುಷ್ಯನನ್ನು ಶುದ್ಧ ಮಾಡ್ತದೆ. ಆ ಶಕ್ತಿ ಅದಕ್ಕಿದೆ ಅಂತ. ಇದು ಕೂಡ ಅದೇ ಅಂತ. ಇದೇನು ಅಂದರೆ, ಈಗ ನೋಡಿ, ಮೂರ್ತಿ ಆಗಲಿಕ್ಕೆ ಏನೇನು ಬೇಕು ಅದೆಲ್ಲ ಇದೆ ಮೂರ್ತಿಯಲ್ಲಿ, ಈಗಲೂ ಕೂಡ ಇದೆ ಮೂರ್ತಿ ಆದಮೇಲೆ. ಆದರೆ ಮೂರ್ತಿ ಆಗಲಿಕ್ಕೆ ಯಾವ ಯಾವುದು ಅಡ್ಡವೋ, ಯಾವ ಯಾವುದು ಬೇಡವೋ ಅದೆಲ್ಲ ಹೋಗಿದೆ. ಅಂದರೆ ಅದೇ ದೋಷ ಅಂದರೆ ಅದುವೇ ಅಂತ. ನಾವು ಮೂರ್ತಿ ಆಗಲಿಕ್ಕೆ ಯಾವ ಯಾವುದು ನಮ್ಮಲ್ಲಿ ಅಡ್ಡ ಇದೆ, ಯಾವ ಯಾವುದು ನಮ್ಮಲ್ಲಿ ಬೇಡದಿರೋದಿದೆ ಅದೇ ದೋಷಗಳು ಅಂತಂದರೆ. ನಾವು ದೇವರಾಗಬೇಕು. ಈಗ ಕಲ್ಲು ದೇವರಾಯಿತು, ಅಲ್ಲಿ ಒಂದು ಬಂಡೆ ದೇವರಾಯಿತು. ಬಂಡೆ ದೇವರಾಗಲಿಕ್ಕೆ ಅಡ್ಡ ಏನಿತ್ತು ಅಂದರೆ, ಆ ದೇವರಲ್ಲದ ಭಾಗಗಳು ಅಂತ. ದೇವರ ಮೂರ್ತಿಯನ್ನು ನೀವು ಸ್ಕೆಚ್ ಮಾಡಿದೆ, ಅದರಲ್ಲಿ ಉಳಿದ ಭಾಗಗಳಿದೆಯಲ್ಲ ಅದೆಲ್ಲ ದೋಷಗಳು, ಅದೆಲ್ಲ ವಿಘ್ನಗಳು, ದೇವರಾಗಲಿಕ್ಕೆ ತಡೆಗಳು ಅಂತ. ಒಬ್ಬ ಕುಶಲನಾದ ಶಿಲ್ಪಿ ಕೈಗೆ ಸಿಕ್ಕಿದರೆ ಆ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ, ಅವನು ಅದನ್ನು ತೆಗೆದಾಕ್ತಾನೆ.
ತೆಗೆದುಹಾಕಿದಾಗ ಬಂಡೆ ಕೂಡ ದೇವರಾಗತ್ತೆ ಅಂದರೆ ಮನುಷ್ಯ ಯಾಕಾಗೋದಿಲ್ಲ? ಅಲ್ಲಿ ಕುಶಲನಾದ ಶಿಲ್ಪಿ, ಇಲ್ಲಿ ಕುಶಲನಾದ ಗುರು, ಕರುಣಾಳವಾದ ಒಬ್ಬ ಗುರು. ಆ ಗುರುವಿನ ಕೈಗೆ ಸಿಕ್ಕಿದರೆ ಗುರು ಬಂಡೆ ಆಗಿರೋ ನಮ್ಮನ್ನು ಮೂರ್ತಿಯನ್ನಾಗಿ ಮಾಡ್ತಾನೆ. ಹೇಗೆ ಅಂದರೆ ದೋಷಗಳನ್ನು ನಿವಾರಣೆ ಮಾಡ್ತಾನೆ, ದೋಷಗಳನ್ನು ತೆಗಿತಾನೆ. ಅದು ತಪಸ್ಸು. ಆ ದೋಷಗಳು ಹೋಗಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ ಅಂತ, ಶ್ರಮ ಇದೆ ಅದಕ್ಕೆ. ಅದಕ್ಕೆ ಸಂಕಲ್ಪ ಬೇಕು, ಛಲ ಬೇಕು, ಬಲ ಬೇಕು, ಪ್ರಯತ್ನ ಬೇಕು. ಅದರಲ್ಲಿ ಇದ್ದಾಗಲೇ ದೋಷಗಳು ಹೋಗುವಂಥದ್ದು. ಗುಣಗಳು ಹೋಗೋದು ಸುಲಭ, ದೋಷಗಳು ಹೋಗೋದು ಕಷ್ಟ ಅಂತ. ಈಗ ಪ್ರತಿನಿತ್ಯ ಗಂಗಾಜಲ ಪಾನ ಮಾಡ್ತಾ ಇದ್ದೆ, ಇವತ್ತಿಂದ ಬಿಟ್ಬಿಡೋದನ್ನು ಬಿಟ್ಬಿಡ್ಬೋದು ಅದನ್ನು. ಆದರೆ ಯಾವುದು ಬೇಡದಿರೋ ಪೇಯವನ್ನು ಪಾನ ಮಾಡ್ತಾ ಇದ್ದರೆ, ಅಭ್ಯಾಸ ಇದ್ರೆ ಅದರದ್ದು, ಬಿಟ್ಬಿಡಿದ್ರೆ ಅದಂಗಾಗತ್ತೆ, ಆಗೋದೇ ಇಲ್ಲ ಅಂತ ಬಿಡೋಕ್ಕೆ ಅಂತ. ಮೂರು ದಿನ ಬಿಟ್ಟರು ನಾಲ್ಕು ದಿನ ಶುರು ಮಾಡ್ತಾನೆ ಮತ್ತೆ ಅಂತ. ಯಾಕೆಂದರೆ ಆ ದೋಷಗಳು ಹಾಗೆ ಬಿಟ್ಟು ಹೋಗೋದಿಲ್ಲ ಸುಲಭವಾಗಿ, ಗುಣಗಳು ಬೇಗ ಬಿಟ್ಟು ಹೋಗ್ತವೆ. ದೋಷಗಳನ್ನು ಬಿಡಿಸ್ಬೇಕಾದ್ರೆ ಕೆಲಸ ಇದೆ ಅದಕ್ಕೆ. ಈಗ ಒಂದು ಬಟ್ಟೆಯಲ್ಲಿರೋ ಕಲೆಗಳನ್ನು ತೆಗಿಬೇಕು ಅಂದರೆ ಬಟ್ಟೆಯನ್ನು ಒಗಿಬೇಕು, ಬಟ್ಟೆಯನ್ನು ತೊಳಿಬೇಕು ಅನ್ನೋ ಹಾಗೇ ಒಗಿಬೇಕು ಅನ್ನೋ ಶಬ್ದನೂ ಕೂಡ ಇಟ್ಟಿದ್ದಾರೆ ಅಂತ. ಆ ಕಲೆ ಹೋಗದೇ ಇದ್ದರೆ ಬಟ್ಟೆ ಒಗಿಬೇಕಾಗತ್ತೆ, ಮತ್ತೆ ಸರಿನೇ ಆಗದೆ ಇದ್ದರೆ ಅಂತ. ಅದಕ್ಕೆ ಎಲ್ಲಿವರೆಗೆ ಒಗಿಬೇಕು ಅಂದರೆ ಒಗದ ಹಾಗೆ ಅಷ್ಟರ ಮಟ್ಟಿಗೆ ಅದರ ಮೇಲೆ ಪರಿಣಾಮ ಮಾಡಿ ಆಮೇಲೆ ವಾಪಸ್ ತಗೋಬೇಕು ಅದನ್ನು ಅಂತ. ಹಾಗಾಗಿ ಆಗ ಅದಕ್ಕೆ ಬೇರೆ ಏನೇನೋ ಮಾಡಬೇಕಾಗ್ತದೆ. ಯಾವುದೋ ಬರಲಿಲ್ಲ ಅಂದರೆ ಇನ್ಯಾವುದೋ ಪೆಟ್ರೋಲ್ ಅಷ್ಟೋ ಇನ್ನೊಂದು ಎಲ್ಲ ಶುರುವಾಯಿತು ಅದಕ್ಕೆ ಅಂತ. ಅದೆಲ್ಲ ಮಾಡಿ ತೆಗಿ ಆ ಕಲೆನ ಅಂತ. ಹಾಗೆ ಜೀವದಲ್ಲಿ ಇರ್ತಕ್ಕಂಥ ದೋಷಗಳನ್ನು ತೆಗೀಲಿಕ್ಕೆ ಚರಣದ ಏಟುಗಳೇ ಬೆಳಬೇಕಾಗ್ತದೆ, ಕುಶಲನಾದ ಗುರುವಿನ ಮಾರ್ಗದರ್ಶನವೇ ಬೇಕಾಗ್ತದೆ. ಈ ಪ್ರಕ್ರಿಯೆಗೆ ನಾವು ತಪಸ್ಸು ಅಂತ ಕರಿತೇವೆ. ನಮ್ಮ ಯಾವಾಗಲೂ ಬಳಸುವ ಇನ್ನೊಂದು ದೃಷ್ಟಾಂತ ಇದೆ ಇದೇ ವಿಷಯದಲ್ಲಿ, ಅದನ್ನು ನಿಮಗೆ ಉದಾಹರಣೆ ಕೊಡ್ತೇವೆ. ತುಂಬ ಸೊಗಸಾದ ದೃಷ್ಟಾಂತ, ಆದರೆ ಅದರಲ್ಲೇನು ಬಹಳ ವ್ಯಂಜನ ಇದೆ ಅಂತಲ್ಲ, ಆದರೆ ವಿಷಯ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುವಂಥ ಇನ್ನೊಂದು ದೃಷ್ಟಾಂತ ಇದೆ. ಅದೇನೆಂದರೆ, ಒಬ್ಬ ಸುಪ್ರಸಿದ್ಧ ಶಿಲ್ಪಿ, ಪ್ರಖ್ಯಾತನಾದ ಶಿಲ್ಪಿ, ಆತ ಮಾಡಿದ ಶಿಲ್ಪಗಳೆಲ್ಲ ವಿಶ್ವವಿಖ್ಯಾತ ಆಗಿದ್ದವು, ಅಮರ ಕೃತಿಗಳೇ ಆಗಿಬಿಟ್ಟಿದ್ವು ಅವೆಲ್ಲ. ಅವನು ಶಿಷ್ಯ, ಅವನು ಕೂಡ ಅವನ ಹಾಗೆ ಶ್ರಮ ಪಡ್ತಾ ಇದ್ದ. ಗುರುವಿಗಿಂತೇನು ಕಡಿಮೆ ಕುಶಲತೆ ಇಲ್ಲ, ಶ್ರಮವೂ ಕಡಿಮೆ ಇಲ್ಲ, ಆದರೆ ಅಂತಹ ಸೌಂದರ್ಯ ಈ ಇವನ ಶಿಲ್ಪಗಳಿಗೆ ಬರ್ತಾ ಇರಲಿಲ್ಲ. ಅದು ಅಲೌಕಿಕ, ಅದ್ಭುತ ಆಗ್ತಾ ಇತ್ತು ಗುರುವಿನ ಶಿಲ್ಪಗಳೆಲ್ಲ. ಶಿಷ್ಯನದ್ದು ಅಲ್ಲಿಂದಲ್ಲಿಗೆ ತೊಂದರೆ ಇಲ್ಲ ಅಂತ ಅನ್ನೋ ಥರ. ಒಂದಿನ ಹೋಗಿ ಗುರುವನ್ನು ಕೇಳ್ತಾನೆ ಶಿಷ್ಯ, ಏನು ರಹಸ್ಯ? ನೀವು ಮಾಡಿದರೆ ಮಾತ್ರ ಅಷ್ಟು ಚೆನ್ನಾಗಾಗೋದು ಯಾಕೆ? ಹೇಗೆ ಅದು? ನಾನು ಮಾಡಿದರೆ ಆ ಒಂದು ಗುಣಮಟ್ಟ ಬರ್ತಾ ಇಲ್ವಲ್ಲ, ಯಾಕೆ? ಅದಕ್ಕೆ ಗುರು ಹೇಳಿದಂತೆ, ಅದು ಕೆತ್ತೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಕೆತ್ತುವ ಆ ಸೂಕ್ಷ್ಮತೆ ನನಗೇನಿದೆ ನಿನಗೂ ಅದೇ ಇದೆ, ಆದರೆ ನೋಡೋದ್ರಲ್ಲಿ ವ್ಯತ್ಯಾಸ ಇದೆ. ಏನು ನೋಡೋದು? ಏನಿಲ್ಲ, ಯಾವುದೇ ಬಂಡೆಯನ್ನು ನಾನು ನೋಡುವಾಗ ಮೊದಲೊಮ್ಮೆ ಬಂಡೆಯನ್ನು ನೋಡ್ತೇನೆ, ಮಗದೊಮ್ಮೆ ಮೂರ್ತಿಯನ್ನು ನೋಡ್ತೇನೆ, ಅದರೊಳಗೆ ಮೂರ್ತಿಯನ್ನು ನೋಡ್ತೇನೆ ನಾನು. ಈ ಒಂದು ಬಂಡೆಯಲ್ಲಿ ರಾಮನ ಮೂರ್ತಿ ಕೆತ್ತಬೇಕು ಅಂದರೆ ಆ ಬಂಡೆಯೊಳಗೆ ರಾಮನ ಆಕಾರವನ್ನು, ರಾಮನ ಮೂರ್ತಿಯನ್ನು ನೋಡ್ತೇನೆ ನಾನು. ಸರಿ, ಆಮೇಲೆ ಬಹಳ ಸುಲಭ, ಆ ಮೂರ್ತಿ ಅಲ್ದಾರು ತೆಗೆದುಹಾಕಿದ್ರೆ ಆಯಿತು. ಅದೇ ಶಿಲ್ಪ ಅಂದರೆ ಮೂರ್ತಿ ಕಾಣಬೇಕು ಶಿಲ್ಪಿಗೆ ಬಂಡೆಯಲ್ಲಿ, ಅದು ಈ ಬರಿಗಣ್ಣಿಗೆ ಕಾಣೋದಿಲ್ಲ. ಅದು ಅದಕ್ಕೆ ಶಿಲ್ಪಿಯ ಕಣ್ಣೇ ಬೇರೆ ಬೇಕು, ಅದಕ್ಕೆ ಬೇರೆ ದೃಷ್ಟಿ ಬೇಕು. ಅದಕ್ಕೆ ಮೂರ್ತಿ ತೋರಿ ಬರಬೇಕು ಅವನಿಗೆ ಬಂಡೆ ಒಳಗಡೆಗೆ. ತೋರಿ ಬಂದಮೇಲೆ ಮೂರ್ತಿ ಅಲ್ಲದೇ ಇರೋ ಭಾಗವನ್ನು ತೆಗೆದು ಹಾಕಿದರೆ ಅಲ್ಲಿ ನಿರ್ಮಾಣವಾಗುವುದು ರಾಮನ ಶಿಲ್ಪ, ಸುಮ್ಮನೆ ಶಿಲ್ಪ ಅಲ್ಲ, ರಾಮನೇ ಬರ್ತಾನಲ್ಲಿ. ಹಾಗೆ ಒಬ್ಬ ಗುರು, ಯಾವುದೇ ಒಬ್ಬ ವ್ಯಕ್ತಿ ಬಂಡೆ ಅಂತ ಕಲ್ಲಿನಂಥ ಯಾವುದೇ ವ್ಯಕ್ತಿಯನ್ನು ನೋಡಿದರೂ ಕೂಡ ಆ ವ್ಯಕ್ತಿ ಒಳಗೆ ದೇವರನ್ನು ಕಾಣ್ತಾನೆ. ಅವನಲ್ಲಿ ಇವತ್ತು 100 ಪಾಪಗಳಿರ್ಬೋದು, ದೋಷಗಳಿರ್ಬೋದು, ಅವನಲ್ಲಿ ಎಷ್ಟೋ ತಪ್ಪು ಮಾಡಿರ್ಬೋದು, ಅದು ಎಲ್ಲರಿಗೂ ಅದು ಗಮನದಲ್ಲಿರ್ಬೋದು, ಅಷ್ಟೆಲ್ಲ ತಪ್ಪು ಮಾಡಿದವ್ರನ್ನ ಗಮನದಲ್ಲಿರ್ಬೋದು. ಆದರೆ ಗುರು ನೋಡುವುದು ಒಳಗಿರುವ ಆ ಚೈತನ್ಯವನ್ನು, ಆತ್ಮವನ್ನು ಗುರು ನೋಡೋದು, ದೇವರನ್ನು ಗುರು ನೋಡೋದು. ಆಮೇಲೆ ದೇವರಿಗೆ ಯಾವ ಸಲ್ಲೋದಿಲ್ಲ ಅಲ್ಲಿ, ಅದನ್ನೆಲ್ಲ ತೆಗೆದಾಕ್ತಾನೆ ಗುರು. ಒಂದೊಂದೇ ಯಾವುದು ದೇವರಿಗೆ ಉಚಿತ ಅಲ್ಲ, ದೇವರಿಗೆ ಸಲ್ಲೋದಿಲ್ಲ, ಅದನ್ನು ತೆಗೆದಾಕ್ತಾ ಬರ್ತಾನೆ. ಈ ಪ್ರಕ್ರಿಯೆಗೆ ತಪಸ್ಸು ಅಂತ ಹೆಸರು. ಈ ಸಮಯದಲ್ಲೇ ತಪಸ್ಸು ನಡೆಯುವಂಥದ್ದು ಅಂತ, ಅದು ಶುದ್ಧೀಕರಣ ಪ್ರಕ್ರಿಯೆ ಅದು, ಅಥವಾ ಮೂರ್ತೀಕರಣ ಪ್ರಕ್ರಿಯೆ ಅಂತಲೂ ಅನ್ಬೋದು. ಮೂರ್ತವಾಗುವುದು, ಮೂರ್ತಿ ಆಗುವುದು, ನಾವು ದೇವರಾಗುವುದು. ಹಾಗಾಗಿ ಇಷ್ಟು ದೊಡ್ಡ ವ್ಯತ್ಯಾಸ ಅಂತ ನೋಡಿ. ಅವಕ್ಕೂ ಚಾಣದೇಟು ಬಿದ್ದಿದೆ, ಬಿದ್ದಿಲ್ಲ ಅಂತ ಏನಿಲ್ಲ. ಹೊಸ್ತಿಲು ಕಲ್ಲಿಗೂ ಬಿದ್ದಿದೆ, ಮೆಟ್ಟಿಲು ಕಲ್ಲಿಗೂ ಬಿದ್ದಿದೆ, ನೆಲದ ಕಲ್ಲಿಗೂ ಬಿದ್ದಿದೆ, ಹಾಸು ಕಲ್ಲು ಅದಕ್ಕೂ ಬಿದ್ದಿದೆ. ಆದರೆ ಕಡಿಮೆ ಬಿದ್ದಿದ್ದಕ್ಕೆ, ತಪಸ್ಸು ಕಡಿಮೆ ಆಗಿದ್ದಕ್ಕೆ ಅಂತ ಅಲ್ಲೇ ನಿಂತ್ಕೊಂಡು ಹೋಗು ಅಂತ. ತಪಸ್ಸೇ ಇಲ್ಲದೆ ಇದ್ದರೆ ದೇವಸ್ಥಾನಕ್ಕೆ ಬರೋ ಹಾಗೆ ಇಲ್ಲ ಅದು.
ಅವನು ದೇವರಾಗೋದಿರಲಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಿಷ್ಟು ತಪಸ್ಸಿದೆ, ಒಂದಿಷ್ಟು ಚಾಣದೇಟು ಬಿದ್ದಿದೆ. ಹಾಗಾಗಿ ಕಡಿಮೆ ಚಾಣದೇಟು ಬಿದ್ದಿದ್ದು ನೆಲ ಆಯಿತು, ಇನ್ನೂ ಜಾಸ್ತಿ ಬಿದ್ದಿದ್ದು ಮೆಟ್ಟಲಾಯಿತು, ಮತ್ತೂ ಜಾಸ್ತಿ ಬಿದ್ದಿದ್ದು ಹೊಸ್ತಿಲಾಯಿತು. ಎಲ್ಲೆಡೆಯಿಂದ ಚಾಣದೇಟು ಬಿದ್ದಿದ್ದು ಪಾದದಿಂದ ಕಿರೀಟದವರೆಗೆ ಎಲ್ಲ ಕಡೆಯಿಂದ ಚಾಣದೇಟು ಬಿದ್ದಿದ್ದೇ ಮೂರ್ತಿ ಆಯಿತು, ಸರ್ವಾಂಗದಲ್ಲಿ ಬಿದ್ದಿರುವಂಥದ್ದು. ಹೆಚ್ಚು ತಪಸ್ಸಿದೆ, ಸರ್ವಾಂಗ ತಪಸ್ಸು, ಅಂತರಂಗ ತಪಸ್ಸು, ಬಹಿರಂಗ ತಪಸ್ಸು, ಎಲ್ಲ ಕಡೆಯಲ್ಲೂ ತಪಸ್ಸಿದೆ. ಅಲ್ಲಿ ತಪಸ್ಸು ತುಟ್ಟ ತುದಿಗೆ ಮುಟ್ಟಿದೆ. ಶಿಲ್ಪಿ ಕೂಡ ತಪಸ್ಸು ಮಾಡಿದಾಗೆ ಮಾಡ್ತಾನೆ ನೋಡಿ, ಅವನು ತನ್ಮಯನಾಗಿ ಕೆತ್ತನೆ ಮಾಡ್ತಾನೆ ಆ ಮೂರ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು, ಇಂಥ ಮೂರ್ತಿ ಬರಬೇಕು ಇದರಲ್ಲಿ ಅಂತ ಅವನ ಮನಸ್ಸಲ್ಲಿದ್ದ ಆಕಾರ ಅದು. ಆಕಾರನ ಸ್ಥಿರವಾಗಿ ಧಾರಣೆ ಮಾಡ್ತಾನೆ ಅವನು, ನಿರಂತರವಾಗಿ ಧಾರಣೆ ಮಾಡ್ತಾನೆ. ಆಮೇಲೆ ಒಂದೊಂದೇ ಒಂದೊಂದೇ ಕಡೆ ಅದನ್ನು ಮುಡಿಸ್ತಾ ಹೋಗ್ತಾನೆ. ಒಂಥರ ಆ ಶಿಲ್ಪಿ ಕೂಡ ತಪಸ್ಸು ಮಾಡ್ತಾ ಇರ್ತಾನೆ. ಹಾಗೆ ಗುರು ಕೂಡ ತಪಸ್ಸು ಮಾಡಬೇಕಾಗ್ತದೆ ಶಿಷ್ಯನಿಗಾಗಿ. ಶಿಷ್ಯರಿಗೂ ಗುರುವಿಗೂ ಇರೋ ವ್ಯತ್ಯಾಸ ಏನಂದ್ರೆ, ಶಿಷ್ಯರಿಗೆ ಅವರು ಉದ್ಧಾರ ಆದರೆ ಆಯಿತು, ಆದರೆ ಗುರುವಿಗೆ ಹಾಗಲ್ಲ, ಸಾವಿರಾರು ಜನರು ಉದ್ಧಾರ ಆಗಬೇಕು. ಅಷ್ಟು ಜನರ ತಪಸ್ಸನ್ನು ಅವನು ಮಾಡಬೇಕು, ಅಷ್ಟೆಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವನು ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ಅವನು ಅವನ ಪೂಜೆಯ ಫಲ ಅಷ್ಟಾರು ಜನರಿಗೆ ಸಲ್ಲಬೇಕು ಅಂದರೆ ಅಷ್ಟು ದೊಡ್ಡ ಫಲ ಇರಬೇಕು ಅದಕ್ಕೆ ಪೂಜೆಗೆ. ಅದಿಲ್ಲ ಅಂದರೆ ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತಾಗ್ಬಿಡ್ತದೆ, ಸಾವಿರಾರು ಜನ. ಅದೇ ಒಂದು ಒಂದು ಅಲ್ಪ ಸ್ವಲ್ಪ ಪುಣ್ಯ ಇದ್ದರೆ ಅಷ್ಟು ಜನರನ್ನು ಉದ್ಧಾರ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಹಾಪುಣ್ಯವೇ ಬೇಕು. ಏಕ ಅನಾರ್ ಸೋ ಭೀಮಾರ್ ಅಂತ ಹಿಂದಿಯಲ್ಲಿ ಒಂದು ಗಾದೆ. ದಾಳಿಂಬೆ ಅನಾರೋಗ್ಯ ಇರೋರಿಗೆ ದಾಳಿಂಬೆ ಭಾಳ ಶ್ರೇಷ್ಠ ಪ್ರಶಸ್ತ ಅಂತ ಹೇಳ್ತಾರಲ್ಲ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅನಾರ್ ಅಂದರೆ ದಾಳಿಂಬೆ. ಏಕ ಅನಾರ್ ಒಂದಿದೆ ಅದು, ಸೋ ಭೀಮಾರ್ ಅಂತ. ಹುಷಾರಿಲ್ದಿರೋರು ರೋಗಿಗಳು 100 ಜನ ಇದ್ದಾರೆ, ದಾಳಿಂಬೆ ಒಂದಿದೆ ಅಂತ ಏನು ಮಾಡೋದು ಅಂತ. ಹಾಗೆ ಒಂದೇ ದಾಳಿಂಬೆ ಆದರೆ 100 ಜನರಿಗೆ ಹೊಟ್ಟೆ ತುಂಬಿಸೋದು ಹೇಗೆ, 100 ಜನರಿಗೆ ಗುಣ ಮಾಡೋದು ಹೇಗೆ ಅಂತ ಅಷ್ಟು ಇರಬೇಕಾಗ್ತದೆ ಅಂತ ಗುರುವಿನಲ್ಲಿ. ಅವನು ತಪಸ್ಸು ಮಾಡಬೇಕಾಗ್ತದೆ ಸರ್ವರ ಉದ್ಧಾರಕ್ಕೋಸ್ಕರವಾಗಿ, ಅವನ ಉದ್ಧಾರ ಆದಮೇಲೂ ಕೂಡ ತಪಸ್ಸು ಮಾಡಬೇಕಾಗ್ತದೆ ಅವನು. ಹಾಗೆ ಶಿಷ್ಯರಂತೂ ಅವನವನ ಉದ್ಧಾರಕ್ಕೆ ಅವನನ್ನು ತಪಸ್ಸು ಮಾಡಲೇಬೇಕಾಗ್ತದೆ. ಹಾಗಾಗಿ ಇದನ್ನು ಎಲ್ಲರೂ ಪ್ರತಿಯೊಬ್ಬನೂ ಕೂಡ ಮಾಡಬೇಕಾಗಿರುವಂಥದ್ದು. ತಪಸ್ಸು ಅನ್ನೋದು ಸಾಧಾರಣ ಧರ್ಮ ಅದು ಅಂತ, ಅಂದರೆ ಇಂಥವರು ಅಂಥವ್ರು ಅಂತಲ್ಲ, ಎಲ್ಲರೂ ಮಾಡಬೇಕಾಗಿರುವಂಥದ್ದು, ಎಲ್ಲರೂ ಮಾಡಬೇಕಾಗಿರುವಂಥದ್ದು. ಅದು ತುಂಬ ಸರಳವೂ ಕೂಡ ಮಾಡೋದು, ಅದೇನು ಕಷ್ಟ ಏನೂ ಇಲ್ಲ ಅಂತ ತಿಳ್ಕೊಳ್ಬೇಕು. ಜೀವನದ ಡೂಸ್ ಆ್ಯಂಡ್ ಡೋಂಟ್ಸ್, ಈ ವಿಧಿ ಮತ್ತು ನಿಷೇಧಗಳು, ಅದು ತಿಳ್ಕೊಳ್ಬೇಕು ಅಂತ. ಅಂದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದನ್ನು ತಿಳ್ಕೊಳ್ಬೇಕು ಜೀವನದಲ್ಲಿ. ಯಾವುದು ಶುಭ, ಯಾವುದು ಅಶುಭ. ಅಶುಭವನ್ನು ವರ್ಜನೆ ಮಾಡಿ ಶುಭವನ್ನು ಸೇವನೆ ಮಾಡೋದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ಒಡಿತು ಕೆಡುಕುಗಳನ್ನು ಗುರು ಮುಖಿಯನ್ನು ತಿಳ್ಕೊಂಡು ಒಡಿತನ ಹಿಂದೆ ಹೋಗುವಂಥದ್ದು, ಕೆಡುಕನ್ನು ಬಿಡುವಂಥದ್ದು. ಅಂದರೆ ಹೊಸದಾಗಿ ದೋಷಗಳು ಬಾರದಂತೆ ತಡೆಗಟ್ಟುವಂಥದ್ದು, ಅದೇ ತಪಸ್ಸು. ಅಂಥ ಶಿಸ್ತಿನ ಜೀವನ ಮಾಡಬೇಕು. ಆಹಾರ ವಿಹಾರ ವ್ಯವಹಾರ ಸ್ನಾನ ಭೋಜನ ಎಲ್ಲೂ ಕೂಡ ದೋಷಗಳು ಬರದೇ ಇರುವ ಹಾಗೆ ಅಂಥ ಶುದ್ಧ ಜೀವನ ಮಾಡುವ ಪ್ರಯತ್ನ ಮಾಡಬೇಕು. ಒಂದು ಇರುವ ದೋಷಗಳನ್ನು ಸಾಧನೆ ಮೂಲಕ ಜೀರ್ಣ ಮಾಡಬೇಕು, ದಹಿಸಬೇಕು. ಅದಕ್ಕಾಗಿ ಒಂದು ತತ್ವದ ಮೇಲೆ ಮನಸ್ಸನ್ನು ನೆಡಬೇಕು ನಿರಂತರವಾಗಿ. ಯಾವುದಾದ್ರೂ ಒಂದು ತತ್ವವನ್ನು, ಒಂದು ದೇವರನ್ನು, ಒಂದು ಮಂತ್ರವನ್ನು ನಂಬಿ ನಿರಂತರವಾಗಿ ಅದನ್ನೇ ಧಾರಣೆ ಮಾಡಿ ಮನಸ್ಸಲ್ಲಿ ಸಾಧ್ಯ ಆದಾಗಲೆಲ್ಲ ಅದರ ಒಂದು ಸೇವೆಯನ್ನು ಸೇವನೆಯನ್ನು ಮುಂದುವರಿಸ್ತಾ ಇದ್ದರೆ ಅದಕ್ಕೆ ತಪಸ್ಸು ಅಂತ ಹೇಳಿದರು. ಇದು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು, ಅಸಾಧ್ಯ ಯಾರಿಗೂ ಇಲ್ಲ, ಮಾಡಬೇಕಾಗಿದ್ದು. ಈಗ ಕೆಟ್ಟದ್ದು ಬೇಡ ಅಂದರೆ ಯಾರಿಗೆ ಬೇಡ, ಎಲ್ರಿಗೂ ಬೇಡ ಅಂತ, ಅವನಿಗೆ ಮನೆಗೆ ಅಂತಲ್ಲ. ವಿಷಯ ಅಂದರೆ ಎಲ್ರಿಗೂ ವಿಷಯ, ಅದು ಅಮೃತ ಎಲ್ಲರಿಗೂ ಅಮೃತ. ಹಾಗೆ ಈ ದೋಷಗಳು ಅಥವಾ ಕೆಡುಕುಗಳು ಬರಬಾರ್ದಂದ್ರೆ ಎಲ್ರಿಗೂ ಸಾಮಾನ್ಯ ನಿಯಮ ಅದು, ಅವರಿಗೆ ಇವರಿಗೆ ಅಂತಲ್ಲ. ಯಾರೋ ಕೆಲವರು ಮಾತ್ರ ತಪಸ್ಸು ಮಾಡೋಂಥದ್ದು, ಉಳಿದವರು ಅವ್ರ ಪಾಡಿಗೆ ಅವ್ರು ಇರೋಂಥದ್ದು ಅನ್ನೋ ತರಹ ಅಲ್ಲ. ಎಲ್ಲರಿಗೂ ಬೇಕು, ಯಾಕೆಂದರೆ ಎಲ್ಲರಿಗೂ ದೇವರು ಬೇಕು, ಎಲ್ಲರಿಗೂ ಸುಖ ಬೇಕು. ಈ ಸುಖ ಅನ್ನೋದು ತಪಸ್ಸನ್ನು ಅವಲಂಬಿಸಿದೆ, ತಪಸ್ಸಿನ ಮೂಲಕ ದೋಷಗಳನ್ನು ದಹಿಸಿದಾಗಲೇ ಸುಖ ಬರುವಂಥದ್ದು. ಹಾಗಾಗಿ ಅದಕ್ಕಾಗಿ ನಾವೇ ನಮಗೆ ಶಿಲ್ಪಿಗಳಾಗೋಣ, ಅಥವಾ ನಮ್ಮ ಗುರುವಿನ ಕೈಯಲ್ಲಿ ನಮ್ಮ ಜೀವನವನ್ನು ಕೊಟ್ಟು ನನ್ನನ್ನು ಕೆತ್ತನೆ ಮಾಡು, ನನ್ನಲ್ಲಿರೋ ದೋಷಗಳನ್ನು ನಿವಾರಣೆ ಮಾಡಿ, ನನ್ನನ್ನು ಮೂರ್ತಿಯನ್ನಾಗಿ ದೇವರನ್ನಾಗಿ ನನ್ನನ್ನು ಮಾಡು ಎನ್ನುವ ಪ್ರಾರ್ಥನೆಯನ್ನು ಗುರುವಿನಲ್ಲಿ ನಾವು ಮಾಡಿದಾಗ, ಗುರು ಅದನ್ನು ಅಂಗೀಕರಿಸಿದಾಗ, ನಾವು ಆ ದಾರಿಯಲ್ಲಿ ಮುನ್ನಡೆದಾಗ, ಅದು ಭಾಳ ಮುಖ್ಯ. ಅದು ಈಗ ಶಿಲ್ಪಿ ಬಂಡೆಯನ್ನು ಕೆತ್ತನೆ ಮಾಡ್ತಾ ಇರ್ತಾನೆ, ಆಗ ಬಂಡೆ ಅಲುಗಾಡಿದರೂ ಸಾಕು ಅಂತ, ಒಳ್ಳೆಯ ಶಿಲ್ಪ ನಿರ್ಮಾಣ ಆಗೋದಿಲ್ಲ. ಬಂಡೆ ಅಲುಗಾಡೋದು ಕೂಡ ಇಲ್ಲ. ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ಒಪ್ಪಿಸಿಕೊಡ್ತದೆ ಅಂದರೆ ಶಿಲ್ಪಿಗೆ ಬಂಡೆ, ಅದು ಅವನು ಏನು ಮಾಡಿದರೂ ಅದು ಮಾತಾಡೋದಿಲ್ಲ, ಸುಮ್ಮನೆ ಇದೆ ಅದು. ಹಾಗಾಗಿ ಮೂರ್ತಿಯಾಗಿದ್ದು ಅದು ಹಾಯ್ ಅಂತ ಕೈಕಾಲು ಆ ಕಡೆ ಈ ಕಡೆ ಮಾಡೋಕ್ಕೆ ಶುರು ಮಾಡಿದರೆ ಬಂಡೆ ಮೂರ್ತಿ ಆಗೋದಿಲ್ಲ, ಆಗೋದಿಲ್ಲ ಮಾತ್ರ ಹಾಳಾಗ್ತದೆ ಮೂರ್ತಿ ಅಂತ. ಹಾಗಾಗಿ ಅಂಥ ಒಂದು ಸಮರ್ಪಣೆ, ಅದು ಶಿಲ್ಪಿಗೆ ಗೊತ್ತು ನನ್ನನ್ನು ಏನು ಮಾಡಬೇಕು ಅಂತ, ಮಾಡ್ತಾನೆ ಅನ್ನೋ
ಆ ಮಟ್ಟದ ಸಮರ್ಪಣೆ ಇದೆಯಲ್ಲ ಅದು ಬೇಕಾಗ್ತದೆ. ಅದಿದ್ದಾಗ ನಮ್ಮನ್ನು ಯಾರು ತಿದ್ದಿ ತೀಡಿ ಮಾಡ್ತಾ ಇರ್ತಾರೋ ಅವರಿಗೆ ಅವಕಾಶ ಆಗ್ತದೆ ನಮ್ಮನ್ನು ತಿದ್ದಿ ತೀಡಿ ಮಾಡಲಿಕ್ಕೆ. ಮನುಷ್ಯ ಏನು ಮಾಡ್ತಾನೆ ಅಂದರೆ ಮನುಷ್ಯನಿಗೆ ಸ್ವಂತ ಬುದ್ಧಿ ಕೆಲಸ ಮಾಡ್ತದೆ ಮಧ್ಯೆ ಮಧ್ಯೆ, ಅದು ಹಾಗೆ ಸರಿಯಲ್ಲ ಹೀಗೆ ಸರಿ ಎನ್ನುವ ಸ್ವಂತ ಬುದ್ಧಿಗಳು ಮಧ್ಯೆ ಮಧ್ಯೆ ಬರ್ತವೆ. ಅದು ಬಂದಾಗ ಪೂರ್ತಿ ತಿದ್ದುಪಡಿ ಆಗೋಕೆ ಅವಕಾಶ ಆಗೋದಿಲ್ಲ ಅವನು ಅಂತ. ಹಾಗಾಗಿ ಆ ರೀತಿಯಲ್ಲಿ ಬಂಡೆ ಶಿಲ್ಪಿಗೆ ತನ್ನ ಲಭಿಸ್ಕೊಂಡ ಹಾಗೆ ಒಂದು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ತಾನು ನಿರಂತರ ಪ್ರಯತ್ನ ಪಡ್ತಾ ಸಮಯ ಸರಿದಂತೆ ಸರಿದಂತೆ ಶುದ್ಧನಾಗ್ತಾ ಶಿಲ್ಪವಾಗ್ತಾ ಹೋದಾಗ ಜೀವನದಲ್ಲಿ ಒಂದು ಹಂತ ಬಂದಾಗ ಅವನೇ ದೇವರಾಗಿರ್ತಾನೆ, ಅವನನ್ನೇ ಜನ ಪೂಜೆ ಮಾಡುವಂಥ ಸನ್ನಿವೇಶ ಬಂದಿರ್ತದೆ. ಅವನು ದೇವರನ್ನು ಕಾಣುವ ವಿಷಯ ಆಯ್ತಲ್ಲ, ಅದು ಆಗೋಗಿದೆ ಅದು. ಅದರ ಅದಕ್ಕೆ ಇನ್ನೂ ಮುಂದೆ ಹೋಗಿ ಸ್ವಯಂ ಅವನೇ ಭಗವಂತನಂತೆ ಎಲ್ಲರಿಗೂ ಆಶೀರ್ವಾದ ಮಾಡುವಂಥವನಾಗಿರ್ತಾನೆ. ಹಾಗಾಗಿ ಅಂಥ ಒಂದು ದಾರಿಯಲ್ಲಿ, ಮೂರ್ತಿಯಾಗುವ ದಾರಿಯಲ್ಲಿ, ಪೂರ್ತಿ ಮೂರ್ತಿಯಾಗುವ ದಾರಿಯಲ್ಲಿ, ಅರ್ಧರ್ಧ ಅಲ್ಲ. ಅದು ನಮ್ಮ ಸಂಸ್ಕೃತಿಯಲ್ಲ, ಈಗಿನ ಕಾಲದಲ್ಲಿ ನೋಡಿ ಅರ್ಧರ್ಧ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಅದು ವಿಶ್ವೇಶ್ವರಯ್ಯ, ಗಾಂಧೀಜಿ, ಯಾರು ಅವ್ರಿಗೆ ಕೆಲವರಿಗೆ ತೋಳೆ ಇಲ್ಲ, ಕೆಲವರಿಗೆ ಹೊಟ್ಟೆ ಇಲ್ಲ, ಕೆಲವರಿಗೆ ಕಾಲಿಲ್ಲ, ಆ ತರಹ ಅಲ್ಲ. ಪರಿಪೂರ್ಣವಾದ ಮೂರ್ತಿಯಾಗಿ ನಾವು ನಿರ್ಮಾಣ ಆಗುವ ಕಡೆಗೆ ನಮ್ಮನ್ನು ನಾವು ಅಣೆಗೊಳಿಸ್ಕೊಳ್ಳಬೇಕು. ಅದೇ ತಪಸ್ಸು. ಹರೇ ರಾಮ್.